ಮಳೆಯಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಂಪೂರ್ಣ ನೀರು ತುಂಬಿದ ರಸ್ತೆಗಳಲ್ಲಿ ಮಕ್ಕಳು ಸಂಚಾರ ಮಾಡುವ ಪರಿಸ್ಥಿತಿ ನಿರ್ಮಾಣವಾಯಿತು. ಮೊಣಕಾಲು ಮೇಲೆ ನೀರಿದ್ರು ಒದ್ದೆಯಾಗಿ ನಡೆದುಕೊಂಡು ಹೋದ ವಿದ್ಯಾರ್ಥಿಗಳು ಪದವಿ ಪರೀಕ್ಷೆಗಳನ್ನ ಬರೆದ್ರು. ಮಕ್ಕಳು ಪ್ರಯಾಣ ಮಾಡುವ ಈ ದೃಶ್ಯ ಅಪಾಯಕಾರಿಯಾಗಿತ್ತು. ನಾವು ಪಂಚದಿಂದ ಬರ್ತಾ ಇದ್ದೇವೆ. ನಾವು ಎಕ್ಸಾಮ್ಗೆ ಬೇಕಾಗಿ ಬಂದದ್ದು. ನಾವು ಇಲ್ಲಿ ಬರುವಾಗ ಇಲ್ಲಿ ಬ್ಲಾಕ್ ಆಗಿತ್ತು, ಇಲ್ಲಿ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಮತ್ತೆ ಶಾರ್ಟ್ಕಟ್ ರೋಡಿಂದೆಲ್ಲ ನಾವು ಇಲ್ಲಿ ರೋಡ್ ದಾಟಿಕೊಂಡು ಬಂದದ್ದು. ನಮ್ಮ ಕೊಂಡ ತನಕ ನೀರಿತ್ತು, ಎಲ್ಲೆಲ್ಲೋ ಕಾಡಿಗೆಲ್ಲ ಹೋಗಿ ರೋಡ್ ಹುಡುಕಿಕೊಂಡು ಮತ್ತೆ ಲಾಸ್ಟಿಗೆ ತುಂಬಾ ಅದೇ ಮೈನ್ ರೋಡಿಂದ ನೀರು ದಾಟಿಕೊಂಡು ಬಂದದ್ದು. ಈಗ ನಮ್ಮಿಂದ ನೆಕ್ಸ್ಟ್ ಬರೋರನ್ನು ಬಿಡ್ತಿಲ್ಲ, ಅಲ್ಲಿ ನೀರು ಜಾಸ್ತಿ ಆಗಿದೆ ಅಂತ. ಈಗ ಎಕ್ಸಾಮಿಗೆ ಎಂತ ಮಾಡೋದು ಗೊತ್ತಿಲ್ಲ. ಮತ್ತೆ ಕೆಲವರೆಲ್ಲ 20-25 ಕಿಲೋಮೀಟರ್ 30 ಕಿಲೋಮೀಟರ್ ಆಚೆ ರಿಕ್ಷಾ ಮಾಡಿ ಬರ್ತಿದ್ದಾರೆ, ಸಿಟಿ ಕಾರ್ ರೋಡ್ ಆಚೆ.